ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಾಡಾಳ್ ರಾಜೀನಾಮೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಾಡಾಳ್ ವಿರೂಪಾಕ್ಷಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ದಾಳಿ ಹಿನ್ನೆಲೆಯಲ್ಲಿ ಮಾಡಾಳ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಹಿನ್ನೆಲೆಯಲ್ಲಿ ತಕ್ಷಣ ರಾಜೀನಾಮೆ ನೀಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ರು. ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸುವಂತೆ ತಾಕೀತು ಮಾಡಿದ್ರು ಮುಖ್ಯಮಂತ್ರಿಗಳು. ಕೆಎಸ್‌ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಾಡಾಳ್ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ. ಆನಂದ, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು ನಿಗಮ ಮಂಡಳಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿ ಅಂತ. ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಾಡಾಳ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಫೈನಲಿ. ಎಸ್ ಶ್ವೇತಾ, ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕರ್ನಾಟಕ ಸಾಬೂನು ಮತ್ತು ಭಾರತಕ ನಿಗಮ ನಿಯಮಿತ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಪ್ರವಾಸದಲ್ಲಿ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಕಚೇರಿ ಅದನ್ನ ಇನ್ನೂ ಕೂಡ ಸ್ವೀಕಾರ ಮಾಡಿಲ್ಲ. ಅಧಿಕೃತವಾಗಿರುವ ರಾಜೀನಾಮೆ ಪತ್ರವನ್ನು ಈಗಾಗಲೇ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ರವಾನೆ ಮಾಡಲಾಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿರುವುದು ತನಿಖೆ ಹಿನ್ನೆಲೆಯಲ್ಲಿ ತಕ್ಷಣ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಈಗಾಗಲೇ ಮಾಡಾಳ ವಿಪಕ್ಷರು ರಾಜೀನಾಮೆಯನ್ನ ಕಳಿಸಿಕೊಟ್ಟಿದ್ದಾರೆ. ಈಗಾಗಲೇ ಅವರ ಪುತ್ರರನ್ನು ಅರೆಸ್ಟ್ ಮಾಡಿರತಕ್ಕಂಥದ್ದು, ಈಗಾಗಲೇ ಇಡೀ ಆರೋಪ ಪಟ್ಟಿಯಲ್ಲಿ ಮಾಡಾಳ ವಿರೂಪಾಕ್ಷಪ್ಪ ಅವರು ಕೂಡ ಆರೋಪ ಸ್ಥಾನದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇಡೀ ಪ್ರಕರಣ ಸರ್ಕಾರಕ್ಕೆ ಮುಜುಗರ ಕಾರಣವಾಗಿತ್ತು. ಹಾಗಾಗಿ ಈ ಸ್ಥಾನದಲ್ಲಿ ಮುಂದುವರೆದ ಸರಿಯಾಗಲ್ಲ ಅನ್ನೋ ಕಾರಣಕ್ಕಾಗಿ ತಕ್ಷಣ ರಾಜೀನಾಮೆ ಕೊಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಮಾಡಾಳ ವಿರೂಪಾಕ್ಷ ಅವರು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ರಿಜೈನ್ ಅನ್ನು ಮಾಡಿದ್ದಾರೆ ಮತ್ತು ಈ ಸಂಬಂಧಪಟ್ಟಾಗೆ ಪತ್ರವನ್ನು ಕೂಡ ಅವರು ರವಾನೆ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ದೊಡ್ಡ ಮಟ್ಟದ ಮುಜುಗರವನ್ನು ಅನುಭವಿಸ್ತಾ ಇದೆ. ಪ್ರತಿಪಕ್ಷಗಳು ಮಾಡ್ತಾ ಇರುವ ಟೀಕೆಗೆ ಪೂರಕವಾಗಿ ಈ ಒಂದು ಬೆಳವಣಿಗೆ ಆಗಿರುವಂತಹ ಕಾರಣಕ್ಕಾಗಿ ಆಡಳಿತ ಪಕ್ಷದ ಶಾಸಕನ ಮೇಲೆ ಆರೋಪ ಇರತಕ್ಕಂಥದ್ದು ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಕಿರಿಯ ಅಧ್ಯಕ್ಷನ ದುರ್ಬಳಕೆ ಆಗಿರತಕ್ಕಂಥ ಆರೋಪವು ಕೂಡ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರದ ಮುಜುಗರ ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಕೂಡ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ. ಹಾಗಾಗಿ ಈ ಅದಕ್ಕೆ ಇನ್ನೊಂದು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿರುವಂತಹ ಪತ್ರವು ಕೂಡ ಮುಖ್ಯಮಂತ್ರಿ ಕಾರ್ಯಾಲಯದ ಬಿಡುಗಡೆ ಆಗೋದಿದೆ. ಓಕೆ ಆನಂದ್, ಸರ್ಕಾರದ ಮೇಲೆ ಈಗಾಗಲೇ ಸಾಕಷ್ಟು ಆರೋಪ ಇತ್ತು, ಅದನ್ನ ಹೇಗೋ ಸಾವರಿಸಿಕೊಂಡು ಸರ್ಕಾರ ಮುಂದೆ ಬರೋ ಸಂದರ್ಭದಲ್ಲೇ ಇದು ಇನ್ನಷ್ಟು ಇಕ್ಕಟ್ಟಿಗೆ ಸರ್ಕಾರವನ್ನ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾ ಇದೆ. ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೇನೋ ರಾಜೀನಾಮೆ ಕೊಟ್ಟಿದ್ದಾರೆ ಮಾಡಾಳ್, ಆದ್ರೆ ವಾಟ್ ನೆಕ್ಸ್ಟ್? ಮುಂಬರೋದು ಚುನಾವಣೆ, ಮಣೆ ಹಾಕುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಅನ್ಸುತ್ತೆ. ಎಸ್, ಚುನಾವಣೆ ದೃಷ್ಟಿಯಿಂದಲೂ ಕೂಡ ಈ ಪ್ರಕರಣ ದೊಡ್ಡ ಮಟ್ಟದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಯಾಕಂತಂದ್ರೆ ಒಂದ್ ಕಡೆ ಸರ್ಕಾರದ ಮೇಲೆ ಇರತಕ್ಕಂತ ಆರೋಪವನ್ನ ತಳ್ಳಿ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮತ್ತು ಸಚಿವ ಸಂಪುಟ ಮಾಡ್ತಾ ಇದ್ರು ಕೂಡ ಅದಕ್ಕೆ ಪೂರಕವಾಗಿ ಒಂದು ಈ ರೀತಿಯ ಡೆವಲಪ್ಮೆಂಟ್ ಗಳಾದ್ರೆ ಅದನ್ನ ಒಟ್ಟಾರೆ ಸಂಭಾಳಿಸತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಮುಖ್ಯಮಂತ್ರಿಗಳು ಈ ಹಿಂದಿನ ಎಲ್ಲಾ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಿ ಇಡೀ ಪ್ರಕರಣವನ್ನ ಒಂದಷ್ಟು ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಬೆಳಗ್ಗೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂತ ಕಾರಣಕ್ಕಾಗಿ ಕೆಎಸ್ ಅಧಿಕಾರಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ತಂದೆ ಮತ್ತು ಆಡಳಿತ ಪಕ್ಷ ಶಾಸಕರಾಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷ ಅವರನ್ನ ಎಫ್ಐಆರ್ ನಲ್ಲಿ ಅವರ ಆರೋಪಿ ಅಂತ ದಾಖಲು ಮಾಡಿರ್ತಕ್ಕಂಥದ್ದು, ನಿಗಮ ಮಂಡಳಿ ಅಧ್ಯಕ್ಷಗಿರಿಯನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು, ಕ್ಯಾಶ್ ಅಂದ್ರೆ ಕೋಟಿಗಟ್ಟಲೆ ಹಣ ದಾಳಿ ವೇಳೆ ಸಿಕ್ಕಿರ್ತಕ್ಕಂಥದ್ದು ಇಡೀ ಪ್ರಕರಣದ ಹಿಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಚು ನಡೆದಿರ್ಬೋದು ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿದೆ. ಮತ್ತು ಈ ಪ್ರಕರಣವನ್ನ ಕೇವಲ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದನ್ನು ಬಿಂಬಿಸುವಂತ ಪ್ರಯತ್ನವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಈ ಪ್ರಕರಣಕ್ಕೆ ತಾಳೆ ಹಾಕಿ ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಪಬ್ಲಿಕ್ ಅದನ್ನ ಸಹಜವಾಗಿ ಬಿಂಬಿಸತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ನ ಎಲ್ಲಾ ದೇವಿ ನಾಯಕರು ಕೂಡ ರಿಯಾಕ್ಟ್ ಅನ್ನು ಮಾಡ್ತಾ ಇದ್ರೆ, ಒಂದ್ ಕಡೆ ಕರ್ನಾಟಕದಲ್ಲೂ ಕೂಡ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಸೇರಿದಾಗ ಎಲ್ಲರೂ ಕೂಡ ಯಾವ್ಯಾವ ಹಂತದಲ್ಲಿ ಸಾಧ್ಯವಿದೆ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಯ ಮುಖ್ಯಮಂತ್ರಿಯನ್ನ ಗುರಿಯಾಗಿಟ್ಕೊಂಡು ಈ ಪ್ರಕರಣವನ್ನು ಬಳಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆರೋಪ ಮಾಡಲಿಕ್ಕೆ ಈ ಪ್ರಕರಣ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಸರ್ಕಾರ ಒಂದಿರುತ್ತೆ ಇಕ್ಕಟ್ಟಿನಲ್ಲಿದೆ. ಈ ಇಕ್ಕಟ್ಟಿನ ಸಂದರ್ಭದಲ್ಲಿ ಈಗ ಮಾಡಾಳ್ ವಿರೂಪಾಕ್ಷರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ರಾಜೀನಾಮೆ ಕೊಡೋದು ಅಷ್ಟೇ, ಎಲ್ಲವೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಆಗತ್ತೆ ಅಂತ ಇಲ್ಲ. ಆದ್ರೆ ಸಹಜವಾಗಿ ಜನರ ಬೆಳಗ್ಗೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರ ಬೆಳಗ್ಗೆ ಈ ವಿಚಾರ ಪ್ರಸ್ತಾಪ ಆದಾಗ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ದೊಡ್ಡ ಮಟ್ಟ ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಈಗಾಗಲೇ ಮಾಧ್ಯಮಗಳಲ್ಲಿ ಬಹಿರಂಗ ಆಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಕ್ಯಾಶ್ ಇರತಕ್ಕಂಥದ್ದು, ಅರೆಸ್ಟ್ ಆಗಿರುವಂತದ್ದು, ಆರೋಪಿ ಸ್ಥಾನದಲ್ಲಿ ಶಾಸಕರು ಇರತಕ್ಕಂಥದ್ದು, ಆಡಳಿತರೂಢವಾಗಿರತಕ್ಕಂಥ ಪಕ್ಷದ ಮೇಲೆ ಬಂದಿರತಕ್ಕಂಥ ಈ ಆರೋಪ ಏನಿದೆ, ಇದಕ್ಕೆ ಚುನಾವಣೆ ಮುಗಿದವರೆಗೂ ಕೂಡ ಅದರದೇ ಆದ ರೀತಿಯಲ್ಲಿ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಸರ್ಕಾರ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಹಾಗಾಗಿ ಈ ಪ್ರಕರಣ ದೊಡ್ಡ ಮಟ್ಟದ ಸತ್ಯ ಕಾರಣ ಆಗಿರ್ತಕ್ಕಂಥದ್ದು.
ಓಕೆ ಆನಂದ್ ಈ ಪ್ರಕರಣವನ್ನ ಸರ್ಕಾರ ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ ಯಾಕಂದ್ರೆ ಪ್ರತಿಪಕ್ಷದ ಕೈಗೆ ಸಿಕ್ಕಂತಹ ಬಹಳ ದೊಡ್ಡ ಬ್ರಹ್ಮಾಸ್ತ್ರ ಇದು ಇನ್ನು ಹೊರಗಡೆ ನಿಂತ ಜನಕ್ಕೆ ಇದು ಯಾವ ರೀತಿಯಾದಂತಹ ಮೆಸೇಜ್ ಅನ್ನು ಪಾಸ್ ಮಾಡುತ್ತೆ ಯಾಕಂದ್ರೆ ಇಲ್ಲಿ ಬಲೆ ಬೀಸಿರೋದು ಲೋಕಾಯುಕ್ತ ಬೇರೆ ಯಾವುದೇ ಸಂಸ್ಥೆ ಅಲ್ಲ ಲೋಕಾಯುಕ್ತ ಸಂಸ್ಥೆ ಬಲೆಗೆ ಬಿದ್ದಿರೋದು ಆಡಳಿತಾರೂಢ ಪಕ್ಷದ ಶಾಸಕರು ಬಲೆಗೆ ಬಿದ್ದಿರೋದು ಹಾಗಾಗಿ ಯಾವ ರೀತಿಯಾದ ಮೆಸೇಜ್ ಹೋಗುತ್ತೆ ಇದು ಹೊರಗಡೆ ನಿಂತಂತಹ ಜನಕ್ಕೆ ಎಸ್ ಸಹಜವಾಗಿ ಲೋಕಾಯುಕ್ತ ದಾಳಿ ಮತ್ತು ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂತ ಭಾರಿ ಮೊತ್ತದ ಹಣ ಅದರ ಹಿಂದಿರತಕ್ಕಂತ ವ್ಯಕ್ತಿಗಳು ಎಲ್ಲವೂ ಕೂಡ ಇಲ್ಲಿ ಪ್ರಮುಖ ಆಗ್ತಾರೆ ಎಲ್ಲವೂ ಕೂಡ ಸರ್ಕಾರದ ಭಾಗವಾಗಿ ಇರುವಂತ ಕಾರಣಕ್ಕಾಗಿ ಸಹಜವಾಗಿ ಪ್ರತಿಪಕ್ಷಗಳು ಈ ಒಂದು ವಿಚಾರವನ್ನ ದೊಡ್ಡ ದೊಡ್ಡದಾಗಿ ಬಿಂಬಿಸತಕ್ಕಂತ ಅದನ್ನ ತಮ್ಮ ಅನುಕೂಲತಕ್ಕಂತ ರಾಜಕೀಯ ಮಾಡಲಿಕ್ಕೆ ಅನುಕೂಲವಾಗಿ ಬಳಕೆ ಮಾಡಿಕೊಳ್ಳುತ್ತ ಸಹಜ ಅದೆಲ್ಲವೂ ಕೂಡ ಈ ಎಲ್ಲ ಸಂದರ್ಭಗಳು ಕೂಡ ಆಗಿದೆ ಹಾಗಾಗಿ ಸರ್ಕಾರದ ಸರ್ಕಾರದ ಮೇಲೆ ಇತ್ತೀಚಿನ ದಿನಗಳಲ್ಲಿ 40% ಆರೋಪ ಇತ್ತು ಇಲ್ಲ ಅಂತಕ್ಕಂತ ಪ್ರಯತ್ನವನ್ನ ಅದಕ್ಕೆ ಸಂದೇಶ ಕೊಡುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸಚಿವರು ಕೂಡ ಮಾಡ್ತಾ ಇದ್ರು ಆದ್ರೆ ಅದಕ್ಕೆ ಪೂರಕ ಅನ್ನೋ ಹಾಗೆ ಈಗ ಈ ದೊಡ್ಡ ಮಟ್ಟದ ಪ್ರಕರಣ ಸಹಜವಾಗಿ ಪ್ರತಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಆಗತ್ತೆ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂತ ಪ್ರಯತ್ನ ಪ್ರತಿಪಕ್ಷಗಳು ಮಾಡೇ ಮಾಡ್ತವೆ ಇದಕ್ಕೆ ಸಮಜಾಯಿಸಿ ಕೊಡುವ ಪ್ರಯತ್ನವನ್ನ ಆರಂಭಿಕ ಹಂತದಲ್ಲಿ ಮಾಡುವ ಯತ್ನ ಮಾಡಿದ್ರು ಕೂಡ ಆದ್ರೆ ಅದನ್ನ ನಮ್ಮ ಪರಿಸ್ಥಿತಿಯಲ್ಲಿ ಈ ಇಡೀ ಪ್ರಕರಣ ಇಲ್ಲ ಯಾಕಂತಂದ್ರೆ ಎಲ್ಲವೂ ಕೂಡ ಜಗಜ್ಜಾಹೀರ ಆಗಿದೆ ಕೋಟಿ ಗಟ್ಟಲೆ ಹಣ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ದಾಳಿಯ ಸಂದರ್ಭ ಸಿಕ್ಕಿರ್ತಕ್ಕಂಥದ್ದು ಮತ್ತು ಆ ಪ್ರಕರಣದಲ್ಲಿ ಅಪ್ಪ ಮಗ ಇಬ್ರು ಕೂಡ ಆರೋಪಿ ಆಗಿರ್ತಕ್ಕಂಥದ್ದು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಎಲ್ಲ ಒಂದ್ ಕಡೆ ಟೆಂಡರ್ ಕೊಡಿಸುವಂತ ಪ್ರಯತ್ನ ನಡೆದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ ಹಾಗಾಗಿ ಇದನ್ನ ಜನಸಾಮಾನ್ಯರ ಮುಂದೆ ಈ ವಿಚಾರ ಬಂದಿರುವ ಕಾರಣಕ್ಕಾಗಿ ಅದನ್ನ ಸತ್ಯಕ್ಕಂತೂ ಪರಿಹಾರ ಮಾಡಕ್ ಸಾಧ್ಯ ಆಗೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.